ಸಚಿವರ ಅಶೋಕ್ ಅವರ ಕೋರಿಕೆಯ ಮೇರೆಗೆ ಮಂಡ್ಯ ಉಸ್ತುವಾರಿಯನ್ನ ಚೇಂಜ್ ಮಾಡಲಾಗಿದೆ ಆರ್ ಅಶೋಕ್ ಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿಯಿಂದ ಬಿಡುಗಡೆ ಸಿಕ್ಕಿರತಕ್ಕಂತದ್ದು ಸೋ ಆರ್ ಅಶೋಕ್ ಅವರೇ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಮುಖ್ಯಮಂತ್ರಿಗಳಿಗೆ ಆ ಒಂದು ಮನವಿಗೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಮಂಡ್ಯ ಜಿಲ್ಲಾ ಉಸ್ತುವಾರಿಯನ್ನ ಚೇಂಜ್ ಮಾಡಲಾಗಿದೆ ನೋಡಿಗ ಇನ್ಚಾರ್ಜ್ ಡಿಸ್ಟ್ರಿಕ್ ಇನ್ಚಾರ್ಜ್ ಚೇಂಜ್ ಮಾಡಲಾಗಿರತಕ್ಕಂತದ್ದು ಆರ್ ಅಶೋಕ್ ಕೋರಿಕೆಯ ಮೇರೆಗೆ ಮಂಡ್ಯ ಉಸ್ತುವಾರಿಯನ್ನ ಚೇಂಜ್ ಮಾಡಲಾಗಿದೆ ಆರ್ ಅಶೋಕ್ ಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿಯಿಂದ ಬಿಡುಗಡೆ ಸಿಕ್ಕಿರತಕ್ಕಂತದ್ದು ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿ ಇರೋದ್ರಿಂದ ಈ ಹೊಣೆ ನನಗೆ ಬೇಡ ಎಲೆಕ್ಷನ್ ಹೊಣೆ ಇರೋದ್ರಿಂದ ಮಂಡ್ಯಕ್ಕೆ ಸಮಯ ಕೊಡೋದು ಕಷ್ಟ ಆಗ್ತಾ ಇದೆ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಬೇಕಾಗಿದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೇರೆ ಇದೆ ಸೋ ಅದು ಆ ಒಂದು ಜವಾಬ್ದಾರಿಯು ನನ್ನ ಮೇಲೆ ಇದೆ ಹೀಗಾಗಿ ವಿಧಾನಸೌಧದಲ್ಲಿ ಬಸವಣ್ಣ ಕೆಂಪೇಗೌಡರ ಪುತ್ಥಳಿ ನಿರ್ಮಾಣ ಕಾರ್ಯವೂ ಇದೆ ಅದು ಸಹ ನನ್ನ ಮೇಲೆ ಇರತಕ್ಕಂತ ಜವಾಬ್ದಾರಿಯೂ ಸಹ ನನ್ನ ಮೇಲೆ ಇದೆ ಹೀಗಾಗಿ ಮಂಡ್ಯ ಜವಾಬ್ದಾರಿಯಿಂದ ಮುಕ್ತಿ ಕೊಡಿ ಅಂತ ಆ ಅಶೋಕರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು ಆ ಒಂದು ಮನವಿಗೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಉಸ್ತುವಾರಿಯನ್ನು ಹಿಂಪಡೆಕೊಂಡಿದ್ದಾರೆ ಸೋ ನೋಡಿ ಈಗ ಆರ್ ಅಶೋಕ್ ಅವರು ಕಂದಾಯ ಸಚಿವರು ಮಾನ್ಯ ಸಚಿವರು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಂಥ ಒಂದು ಪತ್ರ 26ನೇ ಜನವರಿ 2023ರ ಗಣರಾಜ್ಯೋತ್ಸವ ದಿನದಂದೇ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಧ್ವಜಾರೋಹಣ ಮಾಡಲು ನನ್ನನ್ನು ನೇಮಿಸಿದ್ದು ಅದೇ ಸಂದರ್ಭದಲ್ಲಿ ನನ್ನನ್ನು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಲಾಗಿರುತ್ತದೆ ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ನನಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿ ನೀಡದಂತೆ ತಮ್ಮಲ್ಲಿ ನಾನು ಮನವಿ ಮಾಡಿದ್ದೆ ಆದಾಗ್ಯೂ ತಾವು ನನ್ನ ಮೇಲೆ ವಿಶ್ವಾಸ ಇಟ್ಟು ಗಣರಾಜ್ಯೋತ್ಸವ ದಿನಾಚರಣೆಯ ದಿನದಂದು ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಿರೋದಕ್ಕೆ ನಾನು ಆಭಾರಿಯಾಗಿರ್ತೀನಿ ತಮಗೆ ತಿಳಿದಿರುವಂತೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಯಾದಗಿರಿ ರಾಯಚೂರು ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳ ಲಂಬಾಣಿ ತಾಂಡ ಹಟ್ಟಿ ಇತ್ಯಾದಿ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಸುಮಾರು 53,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ವಿತರಿಸಿದ್ದು ಇದೇ ಮಾದರಿಯಲ್ಲಿ ಮುಂದಿನ 30 ದಿನಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲು ಉದ್ದೇಶಿಸಲಾಗಿರುತ್ತದೆ ಬಡವರು ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ನೇಮಿಸಿಕೊಂಡಿರತಕ್ಕಂಥ ಮನೆಗಳನ್ನು ಸಕ್ರಮಗೊಳಿಸಿ ನಾವು ಅವರಿಗೆ ಫಲಾನುಭವಿಗಳಿಗೆ ಒಂದಷ್ಟು ಮನೆಗಳನ್ನು ನೀಡಲಾಗ್ತಾ ಇದೆ ಸೊ ಆ ಜವಾಬ್ದಾರಿಯೂ ನನ್ನ ಮೇಲೆ ಇರತಕ್ಕಂಥದ್ದು ಹಾಗೆ ಕಂದಾಯ ಇಲಾಖೆ ಪ್ರಾರಂಭಿಸಿದಂಥ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವೂ ಸಹ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮ ಸೊ ಅದನ್ನು ಸಹ ಯಶಸ್ವಿಗೊಳಿಸಬೇಕಾಗಿದೆ ಕನಿಷ್ಠ 2-3 ಜಿಲ್ಲೆಗಳಲ್ಲಿ ನಾನು ಗ್ರಾಮ ವಾಸ್ತವ್ಯವನ್ನು ಮಾಡಬೇಕಾಗಿರುತ್ತೆ ಹಾಗಾಗಿ ಅದರ ಕಡೆಯೂ ಗಮನವನ್ನು ಹರಿಸಬೇಕಾಗಿದೆ ಈ ಒಂದು ಜವಾಬ್ದಾರಿ ನನ್ನ ಮೇಲೆ ಇದೆ ಮತ್ತೊಂದು ಕಡೆ ವಿಧಾನಸೌಧದ ಹೊರ ಆವರಣದ ಪೂರ್ವ ದಿಕ್ಕಿನ ಜಾಗದಲ್ಲಿ ಬಸವೇಶ್ವರರು ಹಾಗೆ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಸ್ಥಾಪಿಸುವಂಥ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಅದರ ಜವಾಬ್ದಾರಿಯನ್ನು ಸಹ ನಾನೇ ವಹಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಸಮಯಾವಕಾಶವನ್ನು ಕೊಡಬೇಕಾಗಿದೆ ಮತ್ತೊಂದು ಕಡೆ 14ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ ಅದರ ಒಂದು ಕಾರ್ಯಕ್ರಮವೂ ಸಹ ನನ್ನ ಒಂದು ಉಸ್ತುವಾರಿಯಲ್ಲೇ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಜವಾಬ್ದಾರಿಯೂ ಸಹ ನನ್ನ ಮೇಲೆ ಇದೆ ಹೀಗಾಗಿ ಬೇರೆ ಬೇರೆ ಜವಾಬ್ದಾರಿಗಳು ನನ್ನ ಮೇಲೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಂಡ್ಯಕ್ಕೆ ಹೆಚ್ಚಿನ ಸಮಯಾವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇನ್ಚಾರ್ಜ್ ಮಿನಿಸ್ಟರ್ನ ಚೇಂಜ್ ಮಾಡಿ ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಜೊತೆಗೆ ಮಂಡ್ಯ ಜನತೆಗೆ ನಾನು ಚಿರಋಣಿಯಾಗಿದ್ದೀನಿ ಆಭಾರಿಯಾಗಿದ್ದೀನಿ ಅಂತ ಮಾನ್ಯ ಅಶೋಕ್ ಅವರು ಒಂದು ಪತ್ರವನ್ನು ಬರೆದಿದ್ದರು ಆ ಪತ್ರಕ್ಕೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಿದ್ದಾರೆ